ಗೈಸ್ 2018 ಅಲ್ಲಿ ಒಂದು ಕ್ವಶನ್ ಇದೆ ಇದು 2018 ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಕ್ಯಾಲ್ಕುಲೇಟ್ ಅಲೋಬಲ್ ರೆಮ್ಯುನರೇಷನ್ ಟು ದ ವರ್ಕಿಂಗ್ ಪಾರ್ಟ್ನರ್ಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,35,000 ಆಫ್ಟರ್ ಡೆಬಿಟಿಂಗ್ ದ ಫಾಲೋಯಿಂಗ್ ಕೇಸಸ್ ದಯವಿಟ್ಟು ಕೇಳಿಸ್ಕೊಳ್ಳಿ ಇದ್ರ ಹಿಂದೆ ಮಾಡಿರ್ತಕ್ಕಂಥದ್ದು ಬಿಫೋರ್ ಅಂತ ಹೇಳಿದ್ರು ಮೈನಸ್ ಮಾಡಬಾರ್ದಾಗಿತ್ತು ಮಾಡಿರಲಿಲ್ಲ ನೆಟ್ ಪ್ರಾಫಿಟ್ ನ ಬುಕ್ ಪ್ರಾಫಿಟ್ ಅಂತ ತಗೊಂಡಿದ್ವಿ ಈ ಪ್ರಾಬ್ಲಮ್ ನಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಎಲ್ಲಾ ಐಟಮ್ಸ್ ಮೈನಸ್ ಮಾಡಿದೀನಿ ಅಂತ ಹೇಳ್ತಾರೆ ಏನೇನ್ ಮೈನಸ್ ಮಾಡಿದಾನೆ ಸ್ಯಾಲರಿ ಟು ಪಾರ್ಟ್ನರ್ಸ್ ಮೈನಸ್ ಮಾಡಿದಾನೆ ಕಮಿಷನ್ ಟು ಪಾರ್ಟ್ನರ್ಸ್ ಬೋನಸ್ ಟು ಪಾರ್ಟ್ನರ್ಸ್ ಇಷ್ಟನ್ನು ಏನ್ ಮಾಡಿದ್ದಾರೆ ಮೈನಸ್ ಮಾಡಿದ್ದಾರೆ ಹಾಗಾದ್ರೆ ಇವನ್ನೆಲ್ಲ ಏನ್ ಮಾಡ್ಬೇಕಾಗುತ್ತೆ ನಾವು ಆಡ್ ಮಾಡ್ಬೇಕಾಗುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ನೋಡಿ ಈ ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥದ್ದು ವಾಟ್ ಈಸ್ ಅಲೋವಬಲ್ ರೆಮ್ಯುನರೇಷನ್ ಅಷ್ಟೇ ಕೇಳಿರು ಓಕೆನಾ ಹಾಗಾದ್ರೆ ಬುಕ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಫಸ್ಟ್ ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ನೆಟ್ ಪ್ರಾಫಿಟ್ 1,35,000 ಕೊಟ್ಟಿದ್ದಾನೆ ಓಕೆನಾ ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು ಈ ಪ್ರಾಬ್ಲಮ್ ನಲ್ಲಿ ಇನ್ಅಡ್ಮಿಸಿಬಲ್ ಅಂತ ಕೊಟ್ಟಿರೋದು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮಾತ್ರ ಓಕೆನಾ ಹಾಗಾದ್ರೆ ಏನೇನ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಯಾಲರಿ to partners 1,25,000 ಹಾಗೆ commission to partners 1,00,000 next bonus to partners 25,000 ಕೊಟ್ಟಿದ್ದಾರೆ 25,000 ಅಲ್ಲಿಗೆ 2,50,000 ರುಪೀಸ್ ಆಡ್ ಮಾಡಿದ್ರೆ ನಮಗೆ 3,85,000 ರುಪೀಸ್ ಬರ್ತಾ ಇದೆ ಇದನ್ನ ಏನಂತ ಕರಿಬೇಕು ಬುಕ್ ಪ್ರಾಫಿಟ್ ಅಂತ ಕರಿಬೇಕು ಓಕೆನಾ ಈಗ ಬುಕ್ ಪ್ರಾಫಿಟ್ 3,00,000ಕ್ಕಿಂತಲೂ ಜಾಸ್ತಿ ಇದೆ ನಾವು ಏನ್ ಮಾಡಬೇಕು ಅಂತ ಗೊತ್ತಿದೆ ಈಗ ಆಕ್ಚುಯಲ್ ಆಗಿ ರೆಮ್ಯುನರೇಷನ್ ಕೊಟ್ಟಿರೋದು 2,50,000 ರುಪೀಸ್ ಕರೆಕ್ಟಾ ಇದನ್ನ ನಾವು ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಎಷ್ಟಿದೆ 90% ಆನ್ ಫಸ್ಟ್ 3,00,000 ರುಪೀಸ್ ಗೆ ಎಷ್ಟು ಬರುತ್ತೆ ಅಂದ್ರೆ 2,70,000 ಬರುತ್ತೆ 60% ಆನ್ ದ ಬ್ಯಾಲೆನ್ಸ್ ಓಕೆನಾ ಬ್ಯಾಲೆನ್ಸ್ ಎಷ್ಟಿದೆ 85,000 ಮೇಲೆ 60% 51,000 ಇವೆರಡನ್ನು ಆಡ್ ಮಾಡಿದ್ರೆ 3,21,000 ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ 2,50,000 ಇದೆ ಸೊ ದೇರ್ ಫೋರ್ 2,50,000 ರುಪೀಸ್ ನ ಏನಂತ ಕರಿಬಹುದು ಅಲೋವಬಲ್ ರೆಮ್ಯುನರೇಷನ್ ಅಂತ ಕರಿಬಹುದು ಇಷ್ಟಕ್ಕೆ 6 ಮಾರ್ಕ್ಸ್ ಓಕೆನಾ ಬರ್ಬೋದು